ನಮಸ್ಕಾರ ಬಂಧುಗಳೇ, ಶ್ರೀ ಗುರು ರಾಘವೇಂದ್ರ ಪ್ರಭುಗಳ 352ನೇ ಆರಾಧನೆ ಮಹೋತ್ಸವ, ಉತ್ತರ ಆರಾಧನೆಯ ದಿನ. ಈ ಉತ್ತರ ಆರಾಧನೆಯ ದಿನ ಮುಂಜಾನೆ ಶ್ರೀ ಗುರುಗಳಿಗೆ, ಮುಖ್ಯ ದೇವರಿಗೆ, ಪ್ರಾಣದೇವರಿಗೆ, ಎಲ್ಲ ದೇವರುಗಳಿಗೂ ಅಭಿಷೇಕ, ಅಲಂಕಾರ, ಅಷ್ಟೋತ್ತರ ಆಗುತ್ತೆ. ಅದಾದ ನಂತರ ಕನಕಾಭಿಷೇಕ, ಪಾದಪೂಜೆ, ಹಾಗೆ ಮಹಾಪೂಜೆ, ಎಲ್ಲ ಸೇವೆಗಳನ್ನ ನಡೆಸಲಾಗುತ್ತೆ. ಉತ್ತರಾರಾಧನೆ ಸೇವೆಗಳನ್ನ, ಸಂಕಲ್ಪಗಳನ್ನ ಕೂಡ ಮಾಡಲಾಗುತ್ತೆ. ಎಲ್ಲ ರೀತಿಯ ಸೇವೆಗಳನ್ನ ಕೂಡಿಸಿ ಅವರಿಗೆ ಸಂಕಲ್ಪ ಮಾಡಿ ಪೂಜೆಗಳನ್ನು ಮಾಡಿ ನಡೆಸಲಾಗುತ್ತೆ. ಬಂಧುಗಳೇ, ಈ ಉತ್ತರಾರಾಧನೆ ಸೇವೆ ದಿವಸ ನನಗೆ ನಿಜವಾಗ್ಲೂ ಭಾಳ ಒಂದು ಸಂತೋಷ, ಆನಂದ ಆಗ್ತಾಯಿತ್ತು. ಯಾಕೆ ಅಂತಂದರೆ, ಆ ಉತ್ತರಾರಾಧನೆ ದಿವಸ ಅಂದರೆ ಈ ಶನಿವಾರ 2ನೇ ತಾರೀಕು, ನಮ್ಮ ಭಾರತದ ವಿಜ್ಞಾನಿಗಳು, ನಮ್ಮ ಇಸ್ರೋ ಸಂಸ್ಥೆಯಿಂದ ಆದಿತ್ಯ L1 ಉಡಾವಣೆ ಒಂದು ಇತ್ತು ಬೆಳಗ್ಗೆ 11:50. ಆ ಒಂದು ಮಹಾಸಂಕಲ್ಪ ಪೂಜೆಯನ್ನು ಕೂಡ ನಮ್ಮ ಮಠದಿಂದ ನಾವು ನೆರವೇರಿಸಿದ್ದೀವಿ. ಯಾಕೆ ಅಂತಂದರೆ, ಇಡೀ ಭಾರತ, ವಿಶ್ವವೇ ಭಾರತದ ಕಡೆ ನೋಡುವಂಥ ಒಂದು ದಿನ. ಅಂಥ ದಿನದಲ್ಲಿ ರಾಯರ ಒಂದು ಅನುಗ್ರಹ ಪ್ರೇರಣೆಯಿಂದ ಭಾರತಕ್ಕೆ ಭಾರತ ಮುನ್ನುಗ್ಗಲಿ, ದೇಶ ಅಭಿವೃದ್ಧಿಯಾಗಲಿ ಅನ್ನೋ ನಿಟ್ಟಿನಲ್ಲಿ, ಲೋಕ ಕಲ್ಯಾಣವಾಗಲಿ ಅಂತೇಳಿ ನಾವು ಅವತ್ತು ಒಂದು ಮಹಾಸಂಕಲ್ಪವನ್ನು ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸ್ವಲ್ಪ ಮಳೆ ರಾಯ ಒಂಚೂರು ಬಂದರೂ ನಮಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಯಾಕೆ ಅಂತಂದರೆ, ರಾಜಬೀದಿಗಳ ಮೆರವಣಿಗೆ ಹೋಗಬೇಕಾಗಿತ್ತು ಗುರುಗಳು. ಹಾಗಾಗಿ ಸ್ವಲ್ಪ ನೀರು ಹಾಕೋ ಒಂದು ಪದ್ಧತಿ ಇತ್ತಲ್ಲ, ಹಾಗೆ ಅದನ್ನು ಮಾಡುವಂಥ ರೀತಿ ಇತ್ತು. ಮಳೆ ರಾಯ ಸ್ವಲ್ಪ ನಿಂತ, ಅದಾದ ನಂತರ ನಮ್ಮ ನೆಲಮಂಗಲ ಪಟ್ಟಣದ ಪೇಟೆ ಬೀದಿ ಪ್ರಮುಖ ರಾಜಬೀದಿಗಳಲ್ಲಿ ರಾಯರ ಒಂದು ಉತ್ಸವ ಮೆರವಣಿಗೆ ನಡೀತಾ ಇದೆ. ಇಲ್ಲಿ ನಮ್ಮ ಎಲ್ಲ ಭಕ್ತರು, ನಮ್ಮ ರಾಯರ ಅಖಂಡ ಭಕ್ತರು ಎಲ್ಲ ಸೇರಿ, ಪಟ್ಟಣದ ಪ್ರಮುಖರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನೀವು ನೋಡ್ತಾ ಇದ್ದೀರಾ, ಈ ಒಂದು ಭಕ್ತ ಸಾಗರ ಎಷ್ಟು ಆನಂದದಿಂದ ಒಂದು ಕೋಲಾಟದ ರೀತಿ ರಾಯರ ಮುಂದೆ ನೃತ್ಯ ಸೇವೆಯನ್ನು ಮಾಡ್ತಾ, ಹಾಡು ಭಜನೆ ಕೀರ್ತನೆಗಳನ್ನ ಹೇಳ್ತಾ, ರಾಘವೇಂದ್ರರ ಘೋಷಣೆಗಳನ್ನು ಮಾಡುತ್ತಾ, ಉಡುಪಿಯ ಪ್ರಸಿದ್ಧ ಚಂಡೇವಾದ್ಯವನ್ನು ಕೂಡ ಕರೆಸಿದ್ರು. ಆ ಒಂದು ಚಂಡೇವಾದ್ಯದ ಮುಖಾಂತರ ರಾಯರ ಒಂದು ಮೆರವಣಿಗೆಯನ್ನು, ರಥೋತ್ಸವವನ್ನು ಪ್ರಮುಖ ಬೀದಿಗಳಲ್ಲಿ ಮಾಡಿಕೊಂಡು ಹೋಗಿದ್ದು ನಿಜಕ್ಕೂ ಕಣ್ಣು ತುಂಬಿಕೊಂಡಿದೆ. ಈಗಲೂ ಅದನ್ನು ಮರೆಯೋದಕ್ಕೆ ಆಗೋದಿಲ್ಲ. ಎಂಥ ಸುಂದರವಾದ ಒಂದು ವಾದ್ಯ ಇತ್ತು ಅಂತಂದರೆ, ರಾಯರ ಹಾಗೆ ನಲಿದು ಬರ್ತಾಯಿದ್ರು, ಆ ರೀತಿ ಇತ್ತು. ಹಿಂದೆ ನಮ್ಮ ರಥೋತ್ಸವಗಳು ಇತ್ಯಾದಿಗಳನ್ನ ಮಾಡಬೇಕಾದ್ರೆ ರಾಜಬೀದಿಗಳಲ್ಲಿ, ಊರಿನ ರಸ್ತೆಗಳಲ್ಲಿ ನೀರು ಹಾಕೋದು ಅದೆಲ್ಲ ಸಂಪ್ರದಾಯ ಇತ್ತು. ಆದರೆ ಅದೆಲ್ಲ ನಮಗೆ ಮಳೆರಾಯನೇ ಬಂದು ಆ ರೀತಿ ಮಾಡಿಕೊಟ್ಟಿದ್ದ. ಹಾಗಾಗಿ ಭಾಳ ಸಂತೋಷವಾಗಿತ್ತು. ಯಾಕೆ ಅಂತಂದರೆ, ಯಾವುದೇ ರೀತಿ ವಾತಾವರಣ ಕೂಡ ತುಂಬ ಸೊಗಸಾಗಿತ್ತು, ಚೆನ್ನಾಗಿತ್ತು. ರಾಯರು ಪ್ರಮುಖ ಬೀದಿಗಳಲ್ಲೆಲ್ಲ ಮೆರೆದು, ರಾಜಬೀದಿಗಳಲ್ಲೆಲ್ಲ ಝೇಂಕರಿಸಿ, ಅಲಂಕರಿಸಿ, ನಲಿ ನಲಿದಾಡುತ್ತಾ ರಾಯರು ತಮ್ಮ ಒಂದು ಪಟ್ಟಣದ ವೀಕ್ಷಣೆಯನ್ನು ಮಾಡಿ ಭಕ್ತ ಮಹಾಶಯರಿಗೆಲ್ಲ ಹರಸಿ, ಅವರ ಇಷ್ಟಾರ್ಥಗಳಿಗೆಲ್ಲ ಆಶೀರ್ವದಿಸಿ ಬರ್ತಾ ಇದ್ದೀವಿ. ಈಗ ನಾವು ನೋಡ್ತಾ ಇದ್ದೀವಲ್ಲ, ಇದನ್ನು ಕಣ್ತುಂಬಿಕೊಳ್ಳೋಂಥ ದೃಶ್ಯ. Thank you.
ಬಂಧುಗಳೇ, ನೋಡಿದ್ರಲ್ಲ ಈ ನಮ್ಮ ರಾಯರ ಭಕ್ತರು, ನಮ್ಮ ಸಮಿತಿಯವರು ಎಷ್ಟು ಆನಂದದಿಂದ ರಾಯರ ಒಂದು ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ಹೇಗೆ ಅವರ ಭಕ್ತಿಯ ಪರಾಕಾಷ್ಠೆ ಹೇಗಿತ್ತು ನೋಡಿದ್ರಲ್ಲ, ಎಷ್ಟು ಭಕ್ತಿಯಲ್ಲಿ ಲೀನಲಾಗಿದ್ದರು. ಆ ರಾಯರ ಒಂದು ಸೇವೆ ಕುಣಿ ಕುಣಿದಾಡುತ್ತಾ ಹರಿ ಕುಣಿದ ನಮ್ಮ ಹರಿ ಕುಣಿದ ಅನ್ನೋ ರೀತಿಯಲ್ಲಿ ಹಾಡುಗಳನ್ನು ಹೇಳ್ಕೊಂಡು ಹೇಗೆ ರಾಜಬೀದಿಗಳಲ್ಲಿ ರಾಯರ ಒಂದು ರಥೋತ್ಸವ ಭಾಳ ವಿಜೃಂಭಣೆಯಿಂದ ಆನಂದವಾಗಿ ನಡೀತು. ಈಗ ಮನೆಮನೆಗಳ ಹತ್ರ ರಾಜಬೀದಿಗಳಲ್ಲಿ ಬರಬೇಕಾದ್ರೆ ಪೂಜೆಗೆ ತಂದು ಕೊಡೋದು ಇದೆಲ್ಲ ಸರ್ವೇ ಸಾಮಾನ್ಯ. ಯಾಕೆಂದರೆ ನಾವು ಹಗಲು ದೀವಿಗೆಗಳನ್ನ ಇಟ್ಕೊಂಡು ಹೋದಾಗ ಅದರಿಂದ ಹಚ್ಕೊಂಡು ಕರ್ಪೂರ ಹಚ್ಕೊಂಡು ಆರತಿಗಳನ್ನು ಮಾಡಿಕೊಟ್ಟು ಮನೆಗಳ ಹತ್ರ ಪೂಜೆ ಮಾಡಿದ್ದು ಎಷ್ಟು ಸಂತೋಷವಾಗಿತ್ತು ಅಂತಂದರೆ, ನಿಜವಾಗಲೂ ರಾಯರು ದರ್ಶನ ಮಾಡಿದಂಥ ಎಲ್ಲ ಪಟ್ಟಣದ ಜನ ಪುನೀತರಾದರು. ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ ಗೋವಿಂದ ಗೋವಿಂದ ನೆಂದು ನೆನೆಯೀರೋ ಗುಬ್ಬಿಯಾಳೋ ಗೋವಿಂದ ಗೋವಿಂದ ನೆಂದು ನೆನೆಯೀರೋ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ ಕೇಶವನ್ನ ನೆನೆದರೆ ಕ್ಲೇಶ ಪರಿಹಾರವು ಗುಬ್ಬಿಯಾಳೋ ನಾರಾಯಣನ ಧ್ಯಾನದಿಂದ ನರಕ ಭಯವಿಲ್ಲವು ಗುಬ್ಬಿಯಾಳೋ ಕೇಶವನ್ನ ನೆನೆದರೆ ಕ್ಲೇಶ ಪರಿಹಾರವು ಗುಬ್ಬಿಯಾಳೋ ನಾರಾಯಣನ ಧ್ಯಾನದಿಂದ ನರಕ ಭಯವಿಲ್ಲವು ಗುಬ್ಬಿಯಾಳೋ ಮಾಧವನ್ನ ನೆನೆದರೆ ಮನೋಭಿಷ್ಟ ಕೊಡುವನು ಗುಬ್ಬಿಯಾಳೋ ಮಾಧವನ್ನ ನೆನೆದರೆ ಮನೋಭಿಷ್ಟ ಕೊಡುವನು ಗುಬ್ಬಿಯಾಳೋ ಗೋವಿಂದನ ದಯದಿಂದ ಘೋರಾಮೃತ ನಾಶನವು ಗುಬ್ಬಿಯಾಳೋ ಗೋವಿಂದನ ದಯದಿಂದ ಘೋರಾಮೃತ ನಾಶನವು ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ ವಿಷ್ಣು ಭಜನೆ ಇಲ್ಲದವಗೆ ವೈಷ್ಣವರ ಜನ್ಮ ಉಂಟೆ ಗುಬ್ಬಿಯಾಳೋ ಮಧುಸೂದನ ಧ್ಯಾನದಿಂದ ಅತಿಶಯ ಗುಯಿಗುದೋ ಗುಬ್ಬಿಯಾಳೋ ವಿಷ್ಣು ಭಜನೆ ಇಲ್ಲದವಗೆ ವೈಷ್ಣವರ ಜನ್ಮ ಉಂಟೆ ಗುಬ್ಬಿಯಾಳೋ ಮಧುಸೂದನ ಧ್ಯಾನದಿಂದ ಅತಿಶಯ ಗುಯಿಗುದೋ ಗುಬ್ಬಿಯಾಳೋ ತ್ರಿವಿಕ್ರಮನ ನೆನೆದರೆ ಸಾವಿತ್ರಿಯಾಗಿ ಹರೋ ಗುಬ್ಬಿಯಾಳೋ ತ್ರಿವಿಕ್ರಮನ ನೆನೆದರೆ ಸಾವಿತ್ರಿಯಾಗಿ ಹರೋ ಗುಬ್ಬಿಯಾಳೋ ವಾಮನ ದೇವರು ನಮಗೆ ವರಗಳ ಕೊಡುವೋರು ಗುಬ್ಬಿಯಾಳೋ ವಾಮನ ದೇವರು ನಮಗೆ ವರಗಳ ಕೊಡುವೋರು ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗೋವಿಂದ ಗುಬ್ಬಿಯಾಳೋ ನಮ್ಮ ಬಂಧುಗಳು ನಾವು ರಥೋತ್ಸವದಲ್ಲಿ ಬಂದಾಗ ದಣಿವಾಗಿರ್ತೀವಿ ಅಂತ ಹೇಳಿ ಪ್ರತಿಯೊಂದು ಮನೆಗಳ ಹತ್ರ ನೀರು ಕೊಟ್ಟರು, ಮಜ್ಜಿಗೆ ಕೊಟ್ಟರು, ಪಾನಕ ಕೊಟ್ಟರು, ತಂಪು ಪಾನೀಯಗಳನ್ನು ಕೊಟ್ಟರು. ಅದೇ ಗೊತ್ತಾಗುತ್ತೆ ಅವರ ಭಕ್ತಿ ಎಷ್ಟಿದೆ ಅಂತ. ಬಂಧುಗಳೇ, ನೋಡಿದ್ರಲ್ಲ
ನಮ್ಮ ಗುರು ಸಾರ್ವಭೌಮರ ಉತ್ತರಾರಾಧನೆಯ ಕಾರ್ಯಕ್ರಮದಲ್ಲಿ ಹೇಗೆ ಹೇಗೆಲ್ಲ ಯಾವ ಥರ ಆಯಿತು, ಎಲ್ಲ ರಾಯರ ಎಲ್ಲ ಭಕ್ತರು ಹೇಗೆ ಇದನ್ನು ವೈಭವೀಕರಿಸಿದ್ರು ಅಂತ ನೀವೆಲ್ಲ ನೋಡಿದ್ದೀರಾ. ಈ ಒಂದು ಕಾರ್ಯಕ್ರಮ ಭಾಳ ಅಭೂತಪೂರ್ವವಾದಂಥ ಕಾರ್ಯಕ್ರಮ. ಈ ಚಂಡೇವಾದ್ಯದ ಮುಖಾಂತರ ಪಟ್ಟಣಾದ್ಯದಂತ ರಾಯರು ಮೆರವಣಿಗೆ ಮಾಡಿ ಬಂದ ನಂತರ ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ಆದ ನಂತರ ಪ್ರಸಾದ ವಿತರಣೆ ಇರುತ್ತೆ. ಪ್ರಸಾದ ವಿತರಣೆ ಈ ರೀತಿ ಬಫೆ ಸಿಸ್ಟಮ್ ಕೂಡ ಮಾಡಿ, ಅದಲ್ಲದೆ ಮೇಲ್ಗಡೆ ನಂತರ ಒಳಗಡೆ ಕೂಡ ಈ ಥರ ಊಟದ ವ್ಯವಸ್ಥೆ ಇತ್ತು. ತೀರ್ಥ ಪ್ರಸಾದಗಳನ್ನೆಲ್ಲ ಕೊಟ್ಟರು. ಈ ಒಂದು ಕಾರ್ಯಕ್ರಮವಾಗಿ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ತನು ಮನದನ್ನು ಸಹಾಯ ಮಾಡಿರ್ತಾರೆ. ಅವರ ಒಂದು ಅವರಿಗೆಲ್ಲ ಭಗವಂತ ರಾಯರು ಒಳ್ಳೇದು ಮಾಡ್ತಾರೆ. ಸದಾಕಾಲ ಅವರ ಕುಟುಂಬ ಎಲ್ಲರನ್ನೂ ರಾಯರು ಸದಾ ರಕ್ಷಣೆಯನ್ನು ಮಾಡ್ತಾ ಇರ್ತಾರೆ. ಹೀಗೆ ತೀರ್ಥ ಪ್ರಸಾದಗಳನ್ನ ಕೊಟ್ಟರು. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ನಾನು ತುಂಬ ದೊಡ್ಡ ದೊಡ್ಡ ವಿಡಿಯೋ ಇತ್ತು, ಅದನ್ನು ನಾನು ಚಿಕ್ಕದಾಗಿ ಮಾಡೋದಕ್ಕೆ ಸಂಕ್ಷಿಪ್ತವಾಗಿ ಮಾಡೋದಕ್ಕೆ ಕೆಲವು ಜಾಗದಲ್ಲಿ ಫಾಸ್ಟ್ ಫಾರ್ವರ್ಡಿಂಗ್ ಮಾಡಿರ್ತೀನಿ. ಸ್ವಲ್ಪ ವಿಚಾರಗಳನ್ನ ಬೇಗ ಬೇಗ ಹೇಳಿರ್ತೀನಿ. ಅದು ಎಷ್ಟು ಮಟ್ಟಿಗೆ ನನ್ನ ನಾಲೆಡ್ಜಲ್ಲಿ ಮುಖಾಂತರ ಬಂದಂಥ ಕೆಲವು ವಿಚಾರಗಳು, ಅದರಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ವಿಡಿಯೋನ ನೋಡ್ತಾ ಇರಿ. ನಮಸ್ಕಾರ.